ನಮಸ್ಕಾರ, ಡೆಲ್ಲಿ ಡೈರಿಗೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಸರ್ಕಾರ ಯಾವುದೇ ಆಗಿರಲಿ, ಆದರೆ ದಕ್ಷಿಣ ಭಾರತಕ್ಕೆ ನೀಡುವಂತಹ ಪ್ರಾಮುಖ್ಯತೆ ಮಾತ್ರ ಅಷ್ಟಕ್ಕಷ್ಟೇ. ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಲ್ಲಿ ಹೋರಾಟ ಸಫಲವಾಗದಿದ್ರೆ ಹೋರಾಟಗಾರರು ಅನಿವಾರ್ಯವಾಗಿ 30 ಗಂಟೆಗಳು ಪ್ರಯಾಣ ಬೆಳೆಸಿ ಮುಖ ಮಾಡಬೇಕಾಗಿರೋದು ರಾಷ್ಟ್ರ ರಾಜಧಾನಿಯಾದ ದೆಹಲಿಯ ಕಡೆ. ಅಂತಹದ್ದೇ ಒಂದು ಹೋರಾಟ ಸರಿಯಾದ ಪ್ರಯಾಣ ವ್ಯವಸ್ಥೆ ಇಲ್ಲದಿದ್ರು, ಸರಿಯಾದ ಉಳ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲದಿದ್ರು ದೆಹಲಿಗೆ ಮುಖ ಮಾಡಿದೆ. ರಾಜ್ಯದಿಂದ ಸಾವಿರಾರು ರೈತರು ದೆಹಲಿಗೆ ಬಂದಿದ್ದಾರೆ. ಅವರ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ನಿಮಗೆ ಅನಾವರಣಗೊಳಿಸ್ತೀವಿ ಡೆಲ್ಲಿ ಡೈರಿಯ ಈ ಸಂಚಿಕೆಯಲ್ಲಿ. ಹೊಲಗಳಿಗೆ ನೀರಿಲ್ವಾ, ರೈತ ತಾನೆ ಅನುಸರಿಸ್ಕೊಂಡು ಹೋಗ್ತಾನೆ. ಬೆಳೆಗೆ ಸರಿಯಾದ ಬೆಲೆ ಇಲ್ವಾ, ರೈತ ತಾನೆ ಅನುಸರಿಸ್ಕೊಂಡು ಹೋಗ್ತಾನೆ. ಇಡೀ ದೇಶಕ್ಕೆ ಅನ್ನ ನೀಡೋ ರೈತನಿಗೆ ತಿನ್ನೋದಕ್ಕೆ ಆಹಾರ ಇಲ್ವಾ, ರೈತ ತಾನೆ ಅನುಸರಿಸ್ಕೊಂಡು ಹೋಗ್ತಾನೆ. ಹೀಗೆ ರೈತ ಅಂದ್ರೆ ನಮ್ಮ ದೇಶದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ದಾರೆ. ರಾಮ್ಲೀಲಾ ಮೈದಾನದಲ್ಲೂ ಕೂಡ ಅಂಥದೇ ಒಂದು ಉದಾಹರಣೆಯನ್ನ ನೀವು ನೋಡಬಹುದು. ಈ ದೆಹಲಿಯಲ್ಲಿ ನವೆಂಬರ್ ಡಿಸೆಂಬರ್ನ ಕೊರೆಯುವಂತಹ ಚಳಿಯಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ದಿರೋ ಕಡೆ ರೈತರು ಕರ್ನಾಟಕದಿಂದ ಹೋರಾಟ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಸ್ಥಿತಿ ಏನು ಅನ್ನೋದನ್ನ ನೀವೇ ನೋಡಿ. ದೇಶದ ಅನ್ನದಾತ ದೆಹಲಿಯ 12-15 ಡಿಗ್ರಿಯ ಚಳಿಯಲ್ಲಿ ಇಲ್ಲಿ ಮಲ್ಕೊಂಡಿದ್ದಾನೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಅವರಿಗೆ ಸಿಕ್ಕಿಲ್ಲ. ಸರ್ಕಾರಗಳು ನಿದ್ದೆ ಮಾಡ್ತಾ ಇದೆಯಾ? ಎಲ್ಲಿಂದ ಬಂದಿದ್ದೀರಿ? ಯಾವ ಜಿಲ್ಲೆಯಿಂದ ಬಂದಿದ್ದೀರಿ? ಚಿಕ್ಕಮಗಳೂರು ಜಿಲ್ಲೆಯಿಂದ. ಯಾವಾಗ ಬಂದ್ರಿ? ನಿನ್ನೆ ಬೆಳಗ್ಗೆ 12:30 ಬಂದ್ರಿ. ನಿನ್ನೆ ಬೆಳಗ್ಗೆ 12:30 ಬಂದು ಇದೇ ವ್ಯವಸ್ಥೆಯಲ್ಲಿ ಇಲ್ಲಿ ಉಳ್ಕೊಂಡಿದ್ದೀರಿ. ನಿಮ್ಗೆ ಹೆಣ್ಮಗಳಾಗಿ ಇಲ್ಲಿ ಏನು ವ್ಯವಸ್ಥೆ ಏನ್ ಕಲ್ಪಿಸ್ತಾರೆ? ಏನೇನು ಇಲ್ಲ ಮೇಡಮ್. ಅದು ಯಾರ ಹತ್ರ ಎಲ್ಲ ಮಾತಾಡೋದಕ್ಕೆ ನಿನ್ನೆ ರಾತ್ರಿ 8:30 ಬಂದು ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಇದೆ, ಟಾಯ್ಲೆಟಿನ ವ್ಯವಸ್ಥೆ ಇದೆ, ಆ ಕಡೆ ಹೋಗಿ ನೋಡಿ ನಿಮ್ಮ ವ್ಯವಸ್ಥೆಗಳನ್ನ ಉಪಯೋಗಿಸಿ. ಇಲ್ಲಿರೋದೆ ಬೇರೆಯವರು ಬಂದು ಹೊರಗಡೆ ಜನ ಬಯಲಿನ ಜನ ಬಂದು ನಮಗೆ ಈ ಥರ ವ್ಯವಸ್ಥೆ ಇದೆ ಅಂತ ಹೇಳಿ ತಿಳಿಸೋಗೋ ಹೊತ್ತಿಗೆ ಒಂದು ಸ್ವಲ್ಪ ಅದೊಂದು ವ್ಯವಸ್ಥೆ ಟಾಯ್ಲೆಟಿನ ಬಗ್ಗೆ ಒಂದು ಸ್ವಲ್ಪ ಸಹಕಾರ ಸಿಕ್ಕಿದೆ. ಆದರೂ ಹೆಣ್ಮಕ್ಳಿಗೆ ಸ್ವಲ್ಪ ಟಾಯ್ಲೆಟಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ಯಾವುದೇ ಆಗಲಿ ಡೈಲಿ ಅವರು ಹೆಣ್ಣು ಮಕ್ಕಳಿಗೆ ಆಗಲಿ ನಮ್ಮ ತಮ್ಮ ರೈತರುಗಳಿಗೆ ಆಗಲಿ ಯಾವ ಸಹಕಾರನೂ ಇಲ್ಲ ರಾಮಲಿಂಗ ಮೈದಾನದಲ್ಲಿ ಅಂತ ನಾನು ಇಷ್ಟು ಹೇಳಕ್ಕೆ ಪ್ರಯತ್ನ. ಏನಕ್ಕೆ ಹೋರಾಟ ನಡೆಸ್ತಿದ್ರಿ ಮೇಡಮ್? ಈ ದೇಶದಲ್ಲಿ ರೈತರನ್ನ ಕೇಳರೋದಿಕ್ಕಿಲ್ಲ ಆ ವ್ಯವಸ್ಥೆ ಆಗಿದೆ. ಇವತ್ತು ಏನಿವತ್ತು ರೈತರು ಸಾಲ ಸೋಲ ಮಾಡ್ಕೊಂಡು ಬೆಳೆ ಬೆಳೀತಾ ಇದೀವಿ, ಆ ಬೆಳೆದಂತ ಬೆಳೆಗೆ ಬೆಲೆ ನಿಗದಿ ಇಲ್ಲ. ಇವತ್ತು ಏನು ನಾವು ಮಾರ್ಕೆಟಿಗೆ ತಗೊಂಡವರು ದಲ್ಲಾಳಿಗಳ ಕಾಟ. ದಲ್ಲಾಳಿಗಳು ನಮ್ಮ ಬೆಳೆನೆಲ್ಲ ಏನು ನಾವು ಬೆಳೆದಿರ್ತೀವಿ ಆ ಬೆಳೆನೆಲ್ಲ ಅವರು ಬೆಲೆ ನಿಗದಿ ಮಾಡಬೇಕಾದಂಥ ವ್ಯವಸ್ಥೆ ಇದೆ ಈ ದೇಶದಲ್ಲಿ. ಆಮೇಲೆ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಆಮೇಲೆ ಇವತ್ತು ದನಕರುಗಳಿಗೆ ಮೇವಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ರೈತರು ಹೋರಾಟ ಮಾಡ್ತಾ ಇದೀವಿ. ಆದ್ರಿಂದ ಇಡೀ ರಸಗೊಬ್ಬರದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಬೆಳೆ ಬೆಳೀಲಿಕ್ಕೆ ಹೋದ್ರೆ ಇವತ್ತು ನಮ್ಮ ಬೆಳೆ ಬೆಳೆಯ ಬೆಲೆನೇ ಜಾಸ್ತಿ ಆಗುತ್ತೆ, ನಾವು ಬೆಳೆದಂತ ಬೆಳೆಗೆ ಬೆಲೆನೇ ನಿಗದಿ ಇಲ್ಲ. ಹಂಗಾಗಿ ಇವತ್ತು ರೈತರು ಭಾರಿ ಕಷ್ಟದಲ್ಲಿದ್ದೀವಿ. ಅದರಿಂದ ಇವತ್ತು ನಾವು ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಇಡೀ ದೇಶದ ಎಲ್ಲ ರಾಜ್ಯದ ರೈತರು ಕೂಡ ಇವತ್ತು ಈ ಡೆಲ್ಲಿ ರಾಮ್ಲೀಲಾ ಮೈದಾನಕ್ಕೆ ಬರ್ತಾ ಇದೀವಿ. ಬಂದು ಇವತ್ತು 20-21 ತಾರೀಕು ರೈತರ ಸಂಸತ್ತು ಅಂತೇಳಿ ರೈತರ ಸಂಸತ್ ನಡೆಯುತ್ತೆ. ಇಲ್ಲಿ ಎಲ್ಲ ಇಡೀ ದೇಶದ ಎಲ್ಲ ರಾಜ್ಯದ ಮುಖಂಡರುಗಳು ರೈತರುಗಳು ಎಲ್ಲ ಸೇರ್ಕೊಂಡು ಇವತ್ತು ಈ ಸಂಸತ್ನಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದರಿಂದ ಇವತ್ತು ನಾವು ಹೇಳೋದಿಷ್ಟೇ, ರೈತರ ಬಗ್ಗೆ ಯಾವುದೇ ಸರ್ಕಾರಗಳು ಕೂಡ ಇವತ್ತು ಕಾಳಜಿ ವಹಿಸ್ತಾ ಇಲ್ಲ. ರೈತ ಇವತ್ತು ಈ ದೇಶದಲ್ಲಿ 75% ರೈತರು ಇರತಕ್ಕಂಥ ರೈತರನ್ನ ಇವತ್ತು ಬದುಕಿಸ್ತಾ ಇಲ್ಲ. ಅಂಥ ಪರಿಸ್ಥಿತಿ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದರಿಂದ ನಾವು ಹೋರಾಟವನ್ನು 20-21 ತಾರೀಕು 20-27 ತಾರೀಕಿನವರೆಗೂ ಕೂಡ ರೈತರ ಸಂಸತ್ತು ಅಂತೇಳಿ ಈ ರಾಮಲೀಲಾ ಮೈದಾನದಲ್ಲಿ ನಡೆಸಿ ಇವತ್ತು ರೈತರಿಗೆ ಏನೇನು ಅನುಕೂಲ ಮಾಡಿಕೊಡಬೇಕು ಈ ಸರ್ಕಾರಗಳು ಅನ್ನೋದನ್ನು ರೆಜುಲೇಷನ್ ಪಾಸ್ ಮಾಡಿ ಈ ಸಂಸತ್ತಿಗೆ ಕಳಿಸೋಂಥ ವ್ಯವಸ್ಥೆನ ಈ ದೇಶದಲ್ಲಿ ದೆಹಲಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಯುವ ರೈತರು ನೀವು, ದೆಹಲಿಯಲ್ಲಿ 3 ಕರ್ನಾಟಕ ಭವನ ಇದೆ, ಕನ್ನಡ ಸಂಘ ಇದೆ, ಬಹಳಷ್ಟು ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಂಸ್ಥೆಗಳಿದೆ, ಅಲ್ಲಿ ಯಾರಿಗೂ ನಿಮ್ಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ? ಯಾವ್ದೇ ಒಂದು ವ್ಯವಸ್ಥೆನೂ ಇಲ್ಲ ನಮಗೆ. ಯಾರು ಇದೇನಕ್ಕೆ ಹೆಂಗೆ ಬಂದಿರ ಅಂತ ಕೇಳರಿಲ್ಲ, ರೈತರ ಕಷ್ಟ ಏನು ಅಂತ ಕೇಳರಿಲ್ಲ. ಮತ್ತೆ ನಮಗೆ ಏನೋ ಒಂದು ವ್ಯವಸ್ಥೆನೂ ಯಾರು ಏನೋ ಇದುವರೆಗೂ ಯಾರು ಯಾಕೆ ಬಂದಿದ್ದೀರಾ ಅಂತ ಒಂದು ವಿಚಾರ ಮಾಡಿಲ್ಲ. ಆದರೂ ನೋಡೋಣ ಯಾರ ಮುಂದೆ ಏನು ಮಾಡ್ಬೋದು,
ಅಥವಾ ನೋಡೋಣ ಏನು. ನಾಳೆ 21 ತಾರೀಕು ಮೀಟಿಂಗ್ ಇದೆ, ಅದನ್ನ ನೋಡಿ ಮುಂದಕ್ಕೆ ನಾವೇನು ಅಂತ ಇದು ಮಾಡ್ತೀವಿ. ಯಾವ್ದಾದ್ರೂ ಇಂತಹ ಪ್ರತ್ಯೇಕವಾದ ಬೆಳೆಗೆ ಬೆಲೆ ಬೇಕು ಅಂತ ನೀವು ಹೋರಾಟ ನಡೆಸ್ತಾ ಇದ್ದೀರಾ? ನಮಗೆ ಏನ್ ಬೆಳೆ ಬೆಳೆಯೋಕು ರಸಗೊಬ್ಬರಕ್ಕೆ ಸಬ್ಸಿಡಿ ಇಲ್ಲ. ಯಾವ್ದೇ ಒಂದು ಸರ್ಕಾರ ಬಂದ್ರು ಒಂದು ಸಬ್ಸಿಡಿ ಕೊಡ್ತಿಲ್ಲ, ಏನು ಒಂದು ಬೀಜಕ್ಕೆ ಇದಿಲ್ಲ. ಆ ಬೀಜಕ್ಕೆ ಇವತ್ತು GST ಅದು ಇದು ಅಂತೇಳಿ ಏನೇನೋ ಇದು ಮಾಡ್ತಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಯಾರು ಬಂದು ಕೇಳೋ ಪ್ರತಿನಿಧಿಗಳು ಯಾರು ಬರ್ತಾರೆ ಕೇಳ್ತೀವಿ, ನೋಡ್ತೀವಿ. ನಮ್ಮ ಕೈಗಾರಿಕೆಗಳಿಗೆ ಏನು ಬೆಲೆ ನಿಗದಿ ಇದೆ, ಮಾಡಿದಂತ ಬೆಲೆ ಅದೇ ರೂಪದಲ್ಲಿ ರೈತರು ಬೆಳೆದಂತ ಬೆಳೆಗೂ ಕೂಡ ಬೆಲೆ ನಿಗದಿ ಆಗ್ಬೇಕು ಅಂತೇಳಿ ನಮ್ಮ ಅನಿಸಿಕೆ, ರೈತರದ ಅನಿಸಿಕೆ. ಪ್ರತಿಯೊಂದು ಬೆಳೆಗೂ ಕೂಡ ನಮಗೆ ಬೆಲೆ ನಿಗದಿ ಆಗ್ಬೇಕು, ಅವಾಗ ನಾವು ರೈತರು ಹುಡುಕಬಹುದು. ಲಕ್ಷಾಂತರ ಲಕ್ಷಾಂತರ ಕೋಟಿ ಅಲ್ಲ, ಒಂದ್ ನಿಮಿಷ, 3/4% ದಲ್ಲಾಣಿಗಳಿಗೆ, ಅರ್ಧ ರೈತರಿಗೆ ಅರ್ಧ ದಲ್ಲಾಣಿಗಳಿಗೆ ಆಗ್ತಾ ಇದೆ ದೇಶದಲ್ಲಿ. ಲಕ್ಷಾಂತರ ಕೋಟಿ ಸಾಲವನ್ನ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ಮನ್ನಾ ಮಾಡಿದ್ದಾರೆ ಹೊರತು ಅವ್ರು ಏನೇ ಮಾಡಿದ್ರು ಮನ್ನಾ ಆಗಿದೆ. ಒಬ್ಬ ಅನ್ನ ಕೊಡುವ ರೈತನಿಗೆ ಯಾವುದೇ ಸಹಾಯವನ್ನ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಇಡೀ ದೇಶದಲ್ಲಿ ರೈತರು ಸಾಲ ಮಾಡ್ಕೊಂಬಿಟ್ಟು ನೇಣಿಗೆ ಶರಣಾಗ್ತಾ ಇದ್ದಾರೆ. ಯಾವ ಸರ್ಕಾರಗಳೇ ಬಂದರೂ ರೈತರಿಗೆ ಸೊನ್ನೆ ಮಾಡ್ತಾ ಇಲ್ಲ. ರೈತರು ಬೆಳೆದ ಬೆಳೆದಿಗೆ ವೈಜ್ಞಾನಿಕ ಬೆಲೆ ಇಲ್ಲ. ಹಾಗಾಗಿ ನಾವು ರಾಮಲಿಂಗ ಮೈದಾನದಲ್ಲಿ ಇಲ್ಲಿ 20-21 ಮೀಟಿಂಗ್ ಜನ ಸೇರಿದ್ವಿ. ಇಡೀ ರಾಜ್ಯದ ರೈತರು ಸೇರ್ತಾರೆ. ಇಲ್ಲಿ ಏನಾಗುತ್ತೆ ಪೊಸಿಷನ್ ನೋಡ್ಕೊಂಡು ಮುಂದಿನ ಹೋರಾಟ ನಮ್ಮದು ಎಲ್ಲಿ ತನಕ ಆಗುತ್ತೆ ಅನ್ನೋದು ನೋಡೋಣ. ಮಾತಲ್ಲಿ ದೊಡ್ಡ ದೊಡ್ಡ ಭಾಷಣದಲ್ಲಿ ಬಿಗಿತಾರೆ ರೈತರು, ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡ್ತಾರೆ. ರೈತರು ಬಂದು ಇಲ್ಲಿ ಸಾಯ್ತಾ ಮಲಗಿವಿ ಚಳಿಯೊಳಗೆ, ಒಬ್ರು ಕೇಳೋದಿಕ್ಕೆಲ್ಲ ಒಂದು ರೂಮ್ ಮಾಡಿ ಕೊಡೋಕೆ ಅಟ್ಲೀಸ್ಟ್ ಇವ್ರಿಗೆ ಆಗಲ್ಲ ಅಂತೇಳಿದ್ರೆ ಇವ್ರಿಗೆ ಸರ್ಕಾರ ನಮಗೆ ಏನು ಮಾಡಕ್ ಬೇಕು ಈ ಸರ್ಕಾರ ನಮಗೆ ಅಲ್ವಾ? ನಮ್ದೇ ಆದ ಸರ್ಕಾರ ನಾವು ಯಾಕೆ ಎತ್ತಿಡಿಬಾರ್ದು? ಈ ಹೋರಾಟ ನಾವು ಮುಂದುವರ್ಸೇ ಹೊರಿಸ್ತೀವಿ ಬಿಡಲ್ಲ ಯಾವ ಕಾರಣಕ್ಕೂ. ಈ ಹಿಂದೆ ರೈತರು ಪಾರ್ಲಿಮೆಂಟ್ ಮುಂದೆ ನಿಂತರು ಅಥವಾ ರೈತರು ವಿಧಾನಸೌಧದ ಮುಂದೆ ನಿಂತ್ರು ಅನ್ನೋದಾದ್ರೆ ಇಡೀ ಸರ್ಕಾರ ನಡಕ್ ಹೋಗ್ತಿತ್ತು. ಆದ್ರೆ ಈಗ ರೈತರ ಶಕ್ತಿ ಕುಂದಿದೆ ಅಂತ ಅನಿಸ್ತಾ ಇಲ್ವಾ? ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಹೌದು, ರೈತರ ಶಕ್ತಿ ಯಾತ್ರಿಂದ ಕುಂದಿದೆ ಅಂದ್ರೆ ಬೆಳೆ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಇಲ್ಲ. ರೈತರಿಗೆ ಬರಗಾಲ ತುತ್ತಾಗಿದೆ, 3-4 ವರ್ಷದಿಂದ ಬರಗಾಲ. ಬರಗಾಲದಲ್ಲಿ ರೈತ ಏನು ಬೆಳೆಯಕ್ಕಾಗಿಲ್ಲ, ಅವನು ಶಕ್ತಿ ಕುಂದಿ ಹೋಗಿದೆ. ಆದ್ರಿಂದ ರೈತರು ದಿಕ್ಕಾಪಾಲ ಆಗ್ಬಿಟ್ಟಿದೀವಿ. ನಾವು ರೈತರ ಕೆಲಸವೇ ಬೇಡ ನಮಗೆ, ನಾವು ಸತ್ತೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ರೈತರು ಬಂದೀವಿ. ದನ ಕರುಗಳಿಗೆ ಮೇವಿಲ್ಲ, ಕುಡಿಯಕ್ ನೀರಿಲ್ಲ, ಮನುಷ್ಯರಿಗೆ ಯಾವ ತರದ ಉಪಯೋಗನೂ ಇಲ್ಲ. ಅವ್ರು ಕೊಟ್ಟಂತ ಸಾಲ ಕಟ್ಟಕಾಗಲಿಕ್ಕೆ ರೈತರು ಕಣ್ಣಿಗಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಹೋಗ್ಬಿಟ್ಟಾರೆ ಈಗ. ಊಟ ತಿಂಡಿಗೆ ಏನಾದ್ರೂ ವ್ಯವಸ್ಥೆ ಆಗಿದೆಯಲ್ಲ? ನಾವು ಧಾರವಾಡ ಜಿಲ್ಲಾ ಕರ್ನಾಟಕದ ಧಾರವಾಡ ಜಿಲ್ಲಾದಿಂದ ಬಂದಂತ ರೈತ ಸಂಘದವರು ಸಾಲ ನಮಗ್ ಕೊಟ್ಟ ಸರ್ಕಾರ ಯಾಕೆ ಕೊಡ್ತಿ? ಈ ದೇಶದ ಅನ್ನ ಉಣ್ಣುವಂತ ಜನರಿಗೆ ದುಡಿದು ಅನ್ನ ಹಾಕ್ರಂತ ಸಾಲ ಕೊಟ್ರು. ಸಾಲ ಕೊಟ್ಟರು, ಮಳೆ ಇಲ್ಲ, ಬೆಳೆ ಹೋತು. ಬೆಳೆ ಹೋತಂದಿಂದ ಸಾಲ ಎದರಿಂದ ಹರಿಬೇಕು ಒಂದು ವಿಚಾರ. ಯಾಕಂದ್ರೆ ಈ ದೇಶಕ್ಕೆ ದುಡಿದು ಹಾಕುವಂತ ರೈತ ಜಾತಿ ಅಂತಂಬ್ರು ನಾವು. ಆದರೂ ಕೂಡ ಈ ಸದ್ಯ ಸುಮಾರು 6 ವರ್ಷದಿಂದ 770 ದಿವಸ ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ವಿ ರೀ ನಾವು. ಆದರೂ ಕೂಡ ವಿಧಾನಸೌಧಕ್ಕೆ ಒಂದ್ಸಲ ಹಿಂದೆ ಮುತ್ತಿಗೆ ಹಾಕಿದ್ರು, ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸಾಲ ಮನ್ನಾ ಮಾಡ್ತಿ. ಈಗ ಸಾಲ ಮನ್ನಾ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಮೇಲೆ ಸಂಪೂರ್ಣ ಕಾಳಜಿ ಇದ್ದರೆ ರೈತರ ಸಾಲ ಮನ್ನಾ ಆಗಲೇಬೇಕು. ಯಾಕಂದರೆ ಈ ದೇಶದ ರೈತರ ಋಣದಲ್ಲಿ ದೇಶ ಬದುಕಾಕತ್ತೈತೆ. ಸಾಲ ಮನ್ನಾ ಮಾಡಿದರೆ ನಮಗೇನು ದೊಡ್ಡ ಉಪಕಾರವೇನಾಗುವುದಿಲ್ಲ. ಈ ಪ್ರಧಾನಮಂತ್ರಿಯವರು ನಮ್ಮ ಋಣದಲ್ಲಿ ದೇಶ ಬದುಕಾಕತ್ತೈತ್ರಿ. ಈ ಉದ್ದೇಶದಿಂದ ನಾವು ಸಾಲ ನಂಬದಲ್ಲ, ಸಾಲಗಾರನವಲ್ಲ ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಕೋಡಿಹಳ್ಳಿಯವರು ಒಮ್ಮೆ ಲೇಖಿತು ಕೊಟ್ಬಿಟ್ಟು, ಅದೇ ಪ್ರಕಾರ ಪುಟ್ಟಣ್ಣಯ್ಯನವರು ಅವರು ಏನು ಎಲ್ಲ ಸಂಘ ಒಂದೇ ದಾರಿ, ಬೇರೆ ಬೇರೆ ಏನಿಲ್ಲ. ಇವತ್ತು ಕಾಂಗ್ರೆಸ್ ಕೋಟಕವ್ ನಮ್ಮ ರೈತ ಅಂತಮ್ಮ, BJPಗೆ ಹೋಟಕವ್ ನಮ್ಮ ರೈತ ಅಂತಮ್ಮರು, ಎಲ್ಲ ದಾರಿಗಳು ಒಂದೇ ಅದಾವ, ಎಲ್ಲರೂ ಕಷ್ಟದೊಳಗದೇವು. ಇದ್ದ ಕಾರಣಕ್ಕಾಗಿ
ನಾವು ಈ ಸಾಲ ಮನ್ನಾ 2018 ಬರಗೊಡ್ದ ನಮ್ಮ ಋಣ ತೀರಿಸುವ ಈ ಶಾಸಕರು ಮತ್ತು ಸಂಸದರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ನೀಡಬೇಕು, ನಮ್ಮ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕಂತೇಳಿ ಎರಡು ಮಾತು ಮುಗಿಸ್ತೇನೆ. ಸ್ವಚ್ಛ ಭಾರತ ಇಲ್ಲ, ನಿನ್ನ ದೇಶಾದ್ಯಂತ ಈಗ ನೀನು ಸ್ವಚ್ಛ ಭಾರತ ಆಗ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಮಾಡಬೇಕು, ಸ್ವಚ್ಛ ಭಾರತ ಮಾಡಬೇಕು ಅಂತ. ನಾವು ಡೆಲ್ಲಿಲಿ ಬಂದಿದ್ವಿ, 2 ದಿವಸದಿಂದ ಡೆಲ್ಲಿ ನೋಡ್ತಾ ಇದ್ದೀವಿ. ಡೆಲ್ಲಿಲಿ ಆ ಕಸ ಕಡ್ಡಿಯೆಲ್ಲ ಅಷ್ಟೊಂದು ತುಂಬಿದೆಯಲ್ಲ, ಇನ್ನು ದೇಶದಲ್ಲಿ ಇನ್ನೆಷ್ಟು ಕಸ ಕಸ ತುಂಬಿರ್ಬೋದು. ಸ್ವಚ್ಛ ಭಾರತ ಮಾಡೋಕ್ಕೆ ಯಾರ ಕೈಲೂ ಆಗೇ ಇಲ್ಲ. ಇನ್ನು ರಾತ್ರಿ ಮಲ್ಕೊಂಡಿದ್ರಿ, ಇಲ್ಲೇನಾದ್ರೂ ಕಂಬಳಿ ವ್ಯವಸ್ಥೆ ಏನಾದ್ರೂ ವ್ಯವಸ್ಥೆ ಇಲ್ಲ? ರಾತ್ರಿ ಮಲಗಿದ್ದು ನಮ್ಮ ಏನು ತಂದಿದೀವ ಅದನ್ನೇ ಒಚ್ಚಿಗೆಗಳನ್ನ ಒಚ್ಚಿಕೊಂಡು ನಾವು ಅದನ್ನೇ ಉಪಯೋಗಿಸ್ಕೊಂಡು ಚಳಿಲಿ ಭಾರ ನಮ್ಮ ಈ ನಮ್ಮ ಜೊತೆಲಿ ಬಂದಂತಾರು 70-80 ವರ್ಷ ಆದಂತ ಜನಗಳನ್ನ ಅವರನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಬಂದಿರೋ ನಾವು ರೈತರಾಗಿ ಬಂದಿದೀವಿ. ನಾವು ಇದನ್ನೆಲ್ಲ ನಾವು ಮಣ್ಣಿನ ಭೂಮಿ ತಾಯಿ ಮಕ್ಕಳು, ನಾವು ಇದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ಕಂಡು ತನ್ನ ಅವನ್ನ ಸಮಾಧಾನ ಮಾಡ್ಕೊಂಡು ಅವನ್ನ ಒಂದು ಗೂಡ್ಕೊಂಡು ನಾನು ಈ ವ್ಯವಸ್ಥೆಯಿಂದ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಮೋದಿಯವರು ಏನ್ ಸ್ವಚ್ಛ ಭಾರತ ಮಾಡಿದ್ದಾರೆ? ಒಂದು ಮಹಿಳೆ ಬಂದ್ರೆ ಅವಳಿಗೆ ಒಂದು ವ್ಯವಸ್ಥೆ ಇಲ್ಲ, ಅದೇ ಒಬ್ಬ ರೈತ ಬಂದ್ರೆ ಅವನಿಗೆ ಒಂದು ವ್ಯವಸ್ಥೆ ಇಲ್ಲ. ನಾವು ದುಡಿದಂತ ಆಹಾರವನ್ನು ಮೋದಿ ಅವರು ಸ್ವೀಕರಿಸ್ತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕದ ಆಹಾರ ಇಲ್ಲ ಅಂದ್ರೆ ಅದನ್ನ ನಾವು ಬುದ್ಧಿ ಇಲ್ಲ ನಮಗೆ ರೈತರುಗಳಿಗೆ, ಅವರಿಗೆ ಪ್ಯಾಕ್ ಮಾಡಿ ನಾವು ಬೆಳೆದಂತ ಅವರಿಗೆ ಸ್ವಚ್ಛ ಆಹಾರವನ್ನು ಕಳಿಸ್ಕೊಡ್ತೀವಿ, ಆದ್ರೆ ನಮಗೆ ರೈತರಿ ಬುದ್ಧಿ ಇಲ್ಲ. ಇವತ್ತು ರೈತರುಗಳು ಇದೇ ಒಂದು ಖುಷಿಯಲ್ಲಿ ನಾವು ಸಾಲ ಮನ್ನಾ ಮಾಡಕ್ ಹೋಗ್ತಾ ಇದೀವಿ ಅಂತ ನಮ್ಮ ಜೊತೆಲಿ ಬಂದಂತ ಒಬ್ಬ ಮನಸ್ಸ ಆಟಗೆಟ್ಟಾಗಿ ತನ್ನ ರೈತರಲ್ಲೇ ಅವರ ಜೀವ ಬಿಟ್ಟರು. ನಮ್ಮ ಬಂದಂತ ಮಧ್ಯದಾರಿಲಿ ಅರಸೀಕೆರೆಯಿಂದ ಏನು 1-2 ಕಿಲೋ 3 ಕಿಲೋಮೀಟರ್ ದೂರ ಬಿಟ್ಟಿದೀವಿ, ಅವರನ್ನ ಸಾಗಣೆ ಮಾಡಬೇಕೆ ಒಂದು ರೈಲಿಂದ ನಾವು ಆಂಬ್ಯುಲೆನ್ಸ್ ಕಳಿಸ್ಕೊಡ್ತೀವಿ ಅಂತ ಅಂತ ಸುಳ್ಳು ಹೇಳಿ ಎಲ್ಲ ಬರವಣಿಗೆ ಮಾಡ್ಕೊಂಡು ಹೋದ್ರು. ಆದ್ರೂ ನಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಿಲ್ಲ. ಅದರಲ್ಲಿ ಇದ್ದಂತ ನಮ್ಮ ಜನಗಳೆಲ್ಲ ಸಹಕಾರ ಮಾಡಿ ಒಬ್ಬರನ್ನ 3 ಜನ ರೈತರುಗಳನ್ನ ಅವರು ಬಂದು ಎಷ್ಟು ನಾವು ಇವತ್ತು ಡೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಖುಷಿ ಪಡ್ಕೊಂಡು ಬಂದು ಅದೇ ಸಂತೋಷದಲ್ಲಿ ಒಬ್ಬ ರೈತ ನಮ್ಮ ಸಾಲ ಮನ್ನಾ ಆಗುತ್ತಲ್ಲ ಅಂತಂದು ಒಂದು ಸಂತೋಷದಲ್ಲಿ ಅವತ್ತಿನ ದಿವಸ ಅವರು ಆಟಗಟ್ ಮಾಡ್ಕೊಂಡು ರೈಲಲ್ಲಿ ಜೀವ ಬಿಟ್ಟರು. ಆದ್ರೂ ರೈಲಲ್ಲೂ ಸತ ನಮಗೆ ಸಹಕಾರ ಕೊಡಲಿಲ್ಲ. ಆ ಹೆಣನ್ನು ಸಾರ್ಸಕ್ಕೆ ನಮ್ಮ ಜನನೇ ನಮ್ಮ ರೈತರ ಜನನೇ ಕೆಳಗಡೆ ಸಹಕಾರ ಮಾಡಿ ಆ 2 ಜನ ಅನ್ನೋ ಜೊತೆಗೆ ಕಳಿಸಿ ನಾವು ಪೊಲೀಸರು ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ 1,000 ರೂಪಾಯಿಯನ್ನು ತೆಗೆದುಕೊಂಡ್ರು. 1,000 ರೂಪಾಯಿ ನಾವು ರೈತ ಮಧ್ಯದಲ್ಲಿ ಅದೇ ಇನ್ನು ಮುಂದಕ್ಕೆ ಬಂದು ಆ ರೈತನಿಗೆ ಏನಾರ ಆಗಿದ್ರೆ ನಮ್ಮ ಪರಿಸರ ಏನಾಗಬೇಕಾಯ್ತು? ಅದೇ ನಮ್ಮ ಕರ್ನಾಟಕದಲ್ಲಿ ಅರಸೀಕೆರೆ ಭಾಗದಲ್ಲಿ ಅವ್ರ ಜೀವ ಹೋಗಿದ್ದಕ್ಕೆ ನಮ್ಮ ಭಾಗದಲ್ಲಿ ಯಾವ್ದೋ ಇದ್ದಂತ ಸಹಕಾರಗಳು ನೆರೆವರೆಯಲ್ಲಿ ಕುತ್ತಂತ ಜನಗಳು ಸಹಕಾರ ಮಾಡಿ ನಮಗೆ ಇದ್ ಮಾಡಿದ್ರು. ಆ ಪೊಲೀಸಿಗೆ ನಮ್ಮ ಸರ್ಕಾರ ಸಂಬಳ ಕೊಡಲ್ವಾ? ಅವನಿಗೆ ಯಾಕೆ ನಾವು ಲಂಚ ಕೊಡಬೇಕಾಗಿತ್ತು? ನಮಗೆ ತನ್ನ ನಮ್ಮ ಹೆಣ ಇಳಿಸಕ್ಕೆ ತಗೋಬೇಕಾಗಿತ್ತು. ನಮ್ಮ ಸೆಲೆ ಇಲ್ಲದೆ ಅವನು ಒಂದು ಹೆಣ ಮುಟ್ಲಿಲ್ಲ, ಅವನು ಸಾವು ಮುಟ್ಟಿ ನಮಗೆ ಸಪ್ಲೈ ಮಾಡ್ಕೊಡ್ಬೇಕಾಯ್ತು. ಯಾಕೆ ಸಪ್ಲೈ ಮಾಡ್ಕೊಡ್ಲಿಲ್ಲ? ಆದ್ರಿಂದ ಈ ಮೋದಿ ಸರ್ಕಾರ ಕಳ್ಳನ ಸರ್ಕಾರ ಮೋದಿ ಸರ್ಕಾರ. ಸ್ವಚ್ಛತೆ ಇಲ್ಲ, ವಿವೇಕಿಕ ಸ್ವಚ್ಛತೆ ಇಲ್ಲ, ನಾದಿತ ಸ್ವಚ್ಛತೆ ಇಲ್ಲ, ಸ್ವಚ್ಛ ಭಾರತ ಕಚಡ ಭಾರತ. ಇಷ್ಟ ಹೇಳಿ ನನ್ನ ಮಾತನ್ನ ಅನ್ನ ನೀಡೋ ರೈತ, ಇಡೀ ದೇಶಕ್ಕೆ ಮಾದರಿಯಾಗೋ ರೈತ, ದೇಶದ ಬೆನ್ನೆಲುಬು, ಕೊರೆಯೋ ಚಳಿಯಲ್ಲಿ ಉರಿಯೋ ಬಿಸಿಲಲ್ಲಿ ಪಡ್ತಿರುವಂತ ಕಷ್ಟ ಇದು. ಕನ್ನಡಿಗರಿಗೆ ಅಂತ ಇರುವಂತಹ ದೆಹಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಅವರೇ, ರಾಜ್ಯದಿಂದ ಸಾವಿರಾರು ರೈತರು ದೆಹಲಿಗೆ ಹೋರಾಟ ನಡೆಸೋದಕ್ಕೆ ಬಂದಿದ್ದಾರೆ. ಕೊರೆಯುವಂತಹ ಈ ನವೆಂಬರ್ ಡಿಸೆಂಬರ್ನ ಚಳಿಯಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಉಳ್ಕೊಳ್ಳಿಕ್ಕೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಪ್ರಯಾಣ ಮಾಡ್ಕೊಂಡು ಬರೋದಕ್ಕೂ ಕೂಡ ತುಂಬ ಕಷ್ಟ ಆಯಿತು. ಕನ್ನಡಿಗರಿಗೆ ಅಂತ ಇರುವಂತಹ ಸಂಸ್ಥೆ ಕರ್ನಾಟಕ ಭವನ ಆಗಿರ್ಬೋದು, ಕನ್ನಡ ಸಂಘ ಆಗಿರ್ಬೋದು, ಸಾವಿರಾರು ಜನರನ್ನ ಅಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮಗೆ ಗೊತ್ತಿದೆ. ಆದರೆ ಒಂದಿಷ್ಟು ಮಹಿಳೆಯರನ್ನ ಅಥವಾ ವೃದ್ಧರನ್ನ ಕನ್ನಡ ಸಂಘದಲ್ಲಿ ಕನ್ನಡ ಭವನದಲ್ಲಿ ಉಳಿಸುವಂತ ಕೆಲಸ ಮಾಡಬಹುದಿತ್ತು, ಯಾಕೆ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ? ನಮಸ್ಕಾರ. ಈಗ ಕರ್ನಾಟಕ ಸಂಘದ ಬಗ್ಗೆ ನಾನು ಹೇಳ್ತೀನಿ. ಕರ್ನಾಟಕ ಸಂಘದಲ್ಲಿ ಇರೋದು ಕೇವಲ ಒಂದು 10 ರೂಮು ಮತ್ತು 2 ಡಾರ್ಮೆಟ್ರಿ ಮಾತ್ರ. ಅದು ಇವರೇನು 2,000 ಜನ ಬರ್ತಾರೆ ಅಷ್ಟು ಜನ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ.
ಕರ್ನಾಟಕ ಸರ್ಕಾರ ನಮಗೆ ಸಹಕಾರ ಮಾಡಿದೆ. ಒಂದು ಎರಡು ನಾವು ಕಟ್ಟಡ ಕಟ್ಟಬೇಕಾದ್ರೆ ಒಂದು 2.25 ಕೋಟಿಯಷ್ಟು ಮಾಡಿದೆ. ನಾವು ಕನ್ನಡಿಗರಿಗೆ ಅರ್ಧ ರೇಟ್ಗಿಂತೂ ಕಡಿಮೆ ಅಂತ ಪ್ರೈಮ್ ಲೊಕೇಶನಲ್ಲಿ ನಾವು ಕೊಡ್ತಾ ಇದ್ದೀವಿ. ಇವಾಗಂತೂ ತುಂಬ ಚೀಪ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಭವನದಲ್ಲಿ ಏನು ಅದು ಸರ್ಕಾರದಲ್ಲಿ 1, 2, 3 ಈ ಭವನಗಳಿದ್ದಾವೆ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಅದು ನಾವು ಹೇಳಿ ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ಕರ್ನಾಟಕ ಸಂಘಕ್ಕೆ ಸರ್ಕಾರ ಏನಾದರೂ ಸ್ವಲ್ಪ ಎತ್ತೆಚ್ಚಿಕೊಳ್ಳೋಕ್ಕಿಂತ ನಮ್ಮ ರೈತರ ಹೋರಾಟಕ್ಕಾಗ್ಬೋದು, ಇನ್ನೂ ಬೇರೆ ಯಾರೇ ಬಂದರೂ ಕೂಡ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಧನ ಸಹಾಯವಾಗಿ ಇನ್ನೂ ಅತಿ ಹೆಚ್ಚಾಗಿ ಕೊಟ್ಟರೆ ಕರ್ನಾಟಕ ಸಂಘ ಇನ್ನೂ ಈ ಥರ ದೊಡ್ಡದ ಒಂದು 500-600 ಜನ ಉಳಿಸ್ಕೊಳ್ಳೋಷ್ಟು ಒಂದು ಸಮಸ್ಯೆಯನ್ನು ಮಾಡ್ಬೋದು. ಧನ ಸಹಾಯ ಕೊಟ್ಟರೆ ಮಾತ್ರ ರೈತರನ್ನ ಉಳಿಸ್ತೀರಿ, ಇಲ್ಲ ಅಂದ್ರೆ ಸರ್ಕಾರದಿಂದ ಯಾವುದೇ ಸಹಾಯ ಬರದೇ ಇದ್ರೆ ರೈತರನ್ನ ಉಳಿಸ್ಕೊಳ್ಳೋದಿಲ್ವಾ? ಅಲ್ಲ ಅಲ್ಲ ಆಗಲ್ಲ. ನಾವು ಈಗ ನಾನು ಹೇಳಿದ್ನಲ್ಲ, ನಮ್ಮ ಹತ್ರ 10 ರೂಮು ಮತ್ತೆ ಏನು ಡಾರ್ಮೆಟ್ರೀಸ್ ಇದೆ ಅದರಲ್ಲಿ ನಾವು ಉಳಿಸ್ಕೋತೀವಿ. ಅದು ಆಲ್ರೆಡಿ ಬರೀ ನಮ್ಮ ರೈತರೇ ಅಲ್ಲ, ಎಲ್ಲ ಕನ್ನಡಿಗರು ಕರ್ನಾಟಕ ಸಂಘಕ್ಕೆ ಆಶ್ರಯ ಕೇಳ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಕೊಟ್ಟೇ ಕೊಡ್ತೀವಿ, ಧನ ಸಹಾಯ ಕೊಡಲಿ ಕೊಡದೆ ಹೋಗ್ಲಿ, ಅದು ಒಂದು ನಾವು ಕೇಳ್ಕೊಳ್ಳೋ ಒಂದು ರಿಕ್ವೆಸ್ಟ್ ಅಷ್ಟೇ. ನಾವು ಕಲ್ಚರ್ ಆಗಿ ಒಂದು ಪ್ರತಿ ವಾರ ಕರ್ನಾಟಕ ಸಂಘಕ್ಕೆ ಸಾಟರ್ಡೆ ಸಂಡೆ ಕಾರ್ಯಕ್ರಮಗಳ ಕನ್ನಡ ಕಲ್ಚರ್ ಪ್ರೋಗ್ರಾಮ್ಗಳು ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಮ್ಮದು ತುಂಬ ಖರ್ಚಿರುತ್ತೆ, ಅದಕ್ಕಾಗಿ ನಾವೇನಿಲ್ಲ. ಇನ್ನೊಂದು ದೊಡ್ಡ ಮಟ್ಟಕ್ಕೆ ಈಗ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಜಮೀನು ತಗೊಂಡು ಒಂದು ಕಟ್ಟಡ ಕಟ್ಟಬೇಕಾದ್ರೆ ತುಂಬ ದೊಡ್ಡ ಸಹಾಯ ಬೇಕಾಗುತ್ತೆ. ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಸಹಾಯ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಮುಂದೆ ನಾವು ಯಾವಾಗ ಬಂದರೂ ಕೂಡ ಇಷ್ಟು ನಾವು ಏನಿದೆ ಅದಕ್ಕೆ ನಾವು ಯಾವತ್ತೂ ಕರ್ನಾಟಕ ಸಂಘ ನಮ್ಮ ರೈತರ ಬಗ್ಗೆ ಮತ್ತು ಎಲ್ಲ ಕನ್ನಡಿಗರ ಬಗ್ಗೆ ಕಾಳಜಿ ತಗೊಳ್ಳುತ್ತೆ, ಅವ್ರ ಜೊತೆ ನಾವು ಯಾವತ್ತೂ ನಾವು ಕರ್ನಾಟಕ ಸಂಘ ನಿಲ್ತೀವಿ. ಆದರೆ ಈಗ ಆಲ್ರೆಡಿ ರೈತರು ಬಂದಿದ್ದಾರೆ ದೆಹಲಿಗೆ, ಸಾವಿರಾರು ಜನ ರಾಮಲೀಲಾ ಮೈದಾನದಲ್ಲಿ, ಅವರಿಗೆ ನಿಜವಾಗ್ಲೂ ಅಲ್ಲಿ ಮೇಲ್ಗಡೆ ಉಳ್ಕೊಳ್ಳೋದಕ್ಕೆ ಒಂದು ಸೂರು ಇಲ್ಲ, ಹೊದ್ಕೊಳ್ಳೋದಕ್ಕೆ ಒಂದಿಷ್ಟು ಬೆಡ್ಶೀಟ್ ಇಲ್ಲ, ಹಾಸ್ಕೊಳ್ಳೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ, ಹಾಸಿಗೆ ಇಲ್ಲ. ಈಗ ಇರುವಂತಹ 10 ರೂಮ್ಗಳಲ್ಲಿ ಒಂದು ದೊಡ್ಡ ಡಾರ್ಮೆಂಟ್ರಿಯಲ್ಲಿ ನೀವು ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 30 ಜನ ರೈತರನ್ನ ಉಳಿಸುವಂತಹ ಕೆಲಸ ಮಾಡಬಹುದಿತ್ತು. ತಪ್ಪದೆ, ಈಗಲೂ ಬರಲಿ, ಮಹಿಳೆಯರು ವೃದ್ಧರು ಈಗ ಬಂದರೂ ಕೂಡ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನಾನು ಹೇಳಿದ್ನಲ್ಲ, ಅಲ್ಲಿ 30 ಜನ 40 ಜನ ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಾವು ಉಳಿಸ್ತೀವಿ. ನಾವು ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ನಾನು ಹೇಳಿದಾಗೆ ಅದು ಫಸ್ಟೇ ಬುಕ್ ಆಗಿರುತ್ತೆ ನಮ್ಮದು, 10 ರೂಮ್ ಇರೋದ್ರಿಂದ ಮೊದಲಿಂದನೇ ಬುಕ್ ಆಗಿರೋದ್ರಿಂದ ಎಷ್ಟು ಖಾಲಿ ಇದೆಯೋ ಅದರಲ್ಲಿ ಅದು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿಎಂ ನಾಗರಾಜ್ ಅವರು ಇದನ್ನ ಹೇಳ್ತಾ ಇದ್ರೆ, ಇನ್ ಮುಂದೆ ಯಾವುದೇ ರೈತರಾಗಿರ್ಲಿ, ಕನ್ನಡ ಪರ ಹೋರಾಟ ಮಾಡೋರು ಯಾರೇ ಆಗಿರ್ಲಿ, ಕನ್ನಡ ಪರ ಕಾಳಜಿ ಇಟ್ಕೊಂಡು ದೆಹಲಿಗೆ ಬರುವಂತಹ ಯಾರಿಗೆ ಆದರೂ ದೆಹಲಿಯಲ್ಲಿ ಕರ್ನಾಟಕ ಸಂಘ ಇದೆ, ಅಲ್ಲಿ ಅವರು ಉಳ್ಕೋಬಹುದು, ಅಲ್ಲಿ ಅವರಿಗೆ ಉಳಿಯುವಂತಹ ವ್ಯವಸ್ಥೆಯನ್ನ ನಾಗರಾಜ್ ಅವರು ಕಲ್ಪಿಸ್ಕೊಡ್ತಾರೆ. ನಾವು ದೆಹಲಿಯಲ್ಲಿ ನಡೀತಕ್ಕಂತ ರೈತರ ಒತ್ತಾಯವನ್ನ ಪ್ರಧಾನಮಂತ್ರಿಗಳಿಗೆ ತರಲಿಕ್ಕೆ ಭಾಳ ಮುಖ್ಯವಾಗಿ ಎರಡು ಅಂಶಗಳು. ಒಂದನೇದು ರೈತರ ಎಲ್ಲ ಸಾಲಗಳು ಮನ್ನಾ ಆಗಬೇಕು, ಮತ್ತೊಂದು ರೈತರ ಬೆಳೆದ ಬೆಳೆಗಳಿಗೆ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದಂಗೆ ಆ ರೈತರ ಉತ್ಪನ್ನಗಳಿಗೆ 50% ಲಾಭಾಂಶ ಅಂದರೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ C2+2 ಇದರ ಆಧಾರದವಾಗಿ ಘೋಷಣೆ ಮಾಡಬೇಕಂತೇಳಿ ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ 20-21 ಕಾರ್ಯಕ್ರಮ ಬಹಳ ಬೃಹತ್ ಪ್ರಮಾಣದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರೈಲು ವ್ಯವಸ್ಥೆಯನ್ನು ಏರ್ಪಾಡು ಮಾಡಿಕೊಂಡಿದ್ವಿ ರೈಲ್ವೆ ಇಲಾಖೆ ಜೊತೆಯಲ್ಲಿ. ಇದಕ್ಕೆ ಸಬ್ಸಿಡಿ ಬೇಕು ಅಂಥೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡಿ ಅವರಿಂದ ರೈಲ್ವೆ ಮಂತ್ರಿಗಳಿಗೆ ಪತ್ರವನ್ನು ಬರೆಸಿದ್ವಿ. ಆದರೂ ಕೂಡ ರೈಲ್ವೆ ಮಂತ್ರಿಗಳನ್ನು ನಮ್ಮ ದಿಲ್ಲಿ ಭಾಳ ಪ್ರಮುಖರು ಭೇಟಿ ಮಾಡಿ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ರೈಲನ್ನು ಓಡಿಸ್ಬೇಕಂತೇಳಿ ವಿನಂತಿ ಮಾಡಿದರು. ಆದರೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ರೈಲ್ವೆ ಮಂತ್ರಿಗಳು ತಿರಸ್ಕಾರ ಮಾಡಿದರ ಪರಿಣಾಮ ನಾವು ಹೆಚ್ಚು ದುಡ್ಡು ಕೊಟ್ಟು ರೈಲನ್ನು ಕಾಂಟ್ರ್ಯಾಕ್ಟ್ ತಗೊಂಡು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ರೈಲ್ವೆ ಇಲಾಖೆಯವರು ಕೊನೆ ಕ್ಷಣದಲ್ಲಿ ರೈಲ್ವೆ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದರು. ನಾವು ನಿಮ್ಮ ಟೈಮಿಗೆ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಶೆಡ್ಯೂಲ್ ಟ್ರೈನ್ಗಳಿಗೆ ಟೈಮ್ಸ್ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತದೆ, ಆ ಕಾರಣಕ್ಕೆ ನಾವು 21ರ ಮಧ್ಯಾಹ್ನ ನಾವು ಡೆಲ್ಲಿಯನ್ನು ತಲುಪ್ತೀವಿ ಆಗ್ತದ ಅಂತ ಹೇಳಿ, ಹೀಗಾಗಿ ಬೆಳಿಗ್ಗೆ 10 ಗಂಟೆಗೆ ಬಿಡ್ತೀವಿ, ಇಲ್ಲ ಮರುದಿವಸ ಕಾರ್ಯಕ್ರಮದ ಮರುದಿವಸ ಮಧ್ಯಾಹ್ನ ತಲುಪಿಸ್ತೀವಿ ಡೆಲ್ಲಿಗೆ ಅಂತ. ಹೀಗಾಗಿ ಅವ್ರಿಗೆ ಮತ್ತು ನಮ್ಮ ನಡುವೆ ಅನೇಕ ತರ್ಕಗಳು ನಡೆದು ರೈಲು ಕ್ಯಾನ್ಸಲ್ ಆಯಿತು. ಕರ್ನಾಟಕದಿಂದ ಬರ್ತಕ್ಕಂಥ ರೈತರು ಏನಿದ್ದಾರೆ ಅವರು ಸ್ವಂತ ಜವಾಬ್ದಾರಿ ಮೇಲೆ ರಾಜ್ಯದಿಂದ ನಾನಾ ರೈಲುಗಳ ಮೂಲಕ ದಿಲ್ಲಿಯನ್ನು ತಲುಪ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಒಂದು ತಂಡ ಬಂದಿದೆ,
ಈಗ ಆಗಲೇ ಎರಡು ತಂಡ ಬಂದಿದೆ, ರಾತ್ರಿವರೆಗ ದೆಹಲಿಯನ್ನು ತಲುಪ್ತಾರೆ. ಉಳ್ಕೊಳ್ಳಿಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಕಷ್ಟ ಆಗಿರೋ ಕಾರಣಕ್ಕೆ ರಾಮ್ಲೀಲಾ ಮೈದಾನದಲ್ಲೇ ಏನು ಶಾಮಿಯಾನ ಹಾಕಿ ಅಲ್ಲಿ ಮಲಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಮೈದಾನದಲ್ಲೇ ತಂಗುವಂಥ ಕಾರ್ಯಕ್ರಮವನ್ನು ಈಗಾಗಲೇ ವ್ಯವಸ್ಥೆ ಮಾಡಿದೆ. ಹೌದು, ಚಳಿ ಬಿಸಿಲು ಎಲ್ಲದನ್ನು ನಿಭಾಯಿಸಿ ನಮ್ಮ ಕಷ್ಟಗಳೇನಿದೆ ಇದನ್ನು ಸರ್ಕಾರಗಳಿಗೆ ಮುಟ್ಟಿಸ್ಬೇಕಂತ ಹೇಳಿ ಎಲ್ಲ ರೈತರು ಕೂಡ ಅದೇ ವ್ಯವಸ್ಥೆಯನ್ನು ಮುಂದುವರಿಸೋದು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೆ.